ನಮಸ್ಕಾರ ವೀಕ್ಷಕರೇ, ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ. ವೀಕ್ಷಕರೇ, ಸಾಧನೆಯ ಹಾದಿಯಲ್ಲಿರುವಂಥವರು, ಸಾಧನೆಯನ್ನ ಮಾಡಿರುವಂತಹ ಹೆಣ್ಮಕ್ಳುಗಳ ಸಂಖ್ಯೆ ಏನು ಈಗಿನ ಕಾಲದಲ್ಲಿ ಕಡಿಮೆ ಇಲ್ಲ. ಸೊ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ವಿ. ಅಂತಹ ಸಾಧನೆಯ ಒಂದಿಗೆ ಗುರುತಿಸ್ಕೊಂಡಿರುವಂತಹ ಹೆಣ್ಮಕ್ಳನ್ನ ಮಾತನಾಡಿಸೋ ವಿಶೇಷ ಕಾರ್ಯಕ್ರಮವೇ ಮನದ ಮಾತು. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಸ್ವಾಗತ. ಇವರು ಕನ್ನಡದ ಹೆಮ್ಮೆಯ ಹಿನ್ನೆಲೆ ಗಾಯಕಿ ಹಾಗೂ ಕೊಳಲು ವಾದಕಿ ವಾರಿಜಾಶ್ರೀ. ಚಿಕ್ಕಂದಿನಿಂದಲೂ ಸಂಗೀತದ ಕುಟುಂಬದಲ್ಲಿ ಬೆಳೆದಿರೋ ಇವರಿಗೆ ಸಂಗೀತವೇ ಬದುಕು. ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ವೆಸ್ಟರ್ನ್ ಗೀತೆಗಳ ತನಕ ಇವರು ನೀರು ಕುಡಿದಷ್ಟೇ ಸರಾಗವಾಗಿ ಹಾಡ್ತಾರೆ. ತನ್ನ 1 ವರ್ಷದ ವಯಸ್ಸಿನಲ್ಲೇ ಸಂಗೀತದ 40 ರಾಗಗಳನ್ನ ಗುರುತಿಸ್ತಾ ಇದ್ರು. ಇನ್ನು 4 ವರ್ಷಕ್ಕಾಗಲೇ ಸುಮಾರು 200ಕ್ಕೂ ಹೆಚ್ಚು ರಾಗಗಳ ಅರಿವು ಇವರಿಗಿತ್ತು. ತಂದೆಯ ಗರಡಿಯಲ್ಲಿ ಪಳಗಿದ ವಾರಿಜಾ ತಂದೆಯಂತೆ ಕೊಳಲು ನುಡಿಸೋದನ್ನ ಕೂಡ ಕಲ್ತಿದ್ದಾರೆ. ಹಾಗೆ ಬೆಂಗಳೂರಿನ ಚಕ್ರಾಫೋನಿಕ್ಸ್ ಬ್ಯಾಂಡ್ ನಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇನ್ನು ಕನ್ನಡದಲ್ಲಿ ಡಾರ್ಲಿಂಗ್ ಡಾರ್ಲಿಂಗ್, ನಕಲು ಮಾಡಬೇಡಿ ಮನುಜರೇ ಸೇರಿದಂತೆ ಹಲವಾರು ಅದ್ಭುತ ಗೀತೆಗಳಿಗೆ ಧ್ವನಿಯನ್ನ ನೀಡಿರುವಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಇವರೇ ಈ ವಾರದ ಮನದ ಮಾತು ವಿಶೇಷ ಕಾರ್ಯಕ್ರಮದ ಅತಿಥಿ. ವಾರಿಜಶ್ರೀ ವೇಣುಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಎಸ್ ವಾರಿಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಾರಿಜ್ ಅವರೇ, ಯೂಶ್ವಲಿ ಈ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಹೆಣ್ಮಕ್ಳು ಅಂತಂದ್ರೆ ಎಲ್ರಿಗೂ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಪೋರ್ಷನ್ ಅಲ್ಲಿ ಬಿಡು ಹೆಣ್ಮಕ್ಳು ಅಲ್ವಾ, ಅವ್ರ ಕೈಲಿ ಆಗಲ್ವೇನೋ, ಯಾವುದೇ ವಿಷಯ ಆಗಿರ್ಬೋದು ಆ ಥರದೊಂದು ಮನಸ್ಥಿತಿ ಇರುತ್ತೆ. ಆದರೆ ಇವತ್ತು ನಾವು ಆ ಥರ ಇಲ್ಲ, ಅದನ್ನೆಲ್ಲ ಮೀರಿ ನಿಂತಿದ್ದೀವಿ. ಸೊ ಏನನ್ಸುತ್ತೆ ಮೊದಲನೇದಾಗಿ, ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಇಬ್ಬರಲ್ಲೂ ಒಂದೇ ಮಟ್ಟದ ಅಥವಾ ಒಂದೇ ಪ್ರಮಾಣದ ಶಕ್ತಿ ಇರುತ್ತೆ, ಬೇರೆ ಬೇರೆ ರೀತಿಯ ಶಕ್ತಿಗಳಿರ್ಬೋದು. ಆದರೆ ಅದನ್ನ ನಾವು ಗುರುತಿಸ್ಕೋಬೇಕು, ಅದನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುವಂತದ್ದು. ಸೊ ಹಂಗಾಗಿ ಈಗ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ನಾವು ಬದುಕ್ತಾ ಇದೀವಿ. ಅಬ್ಸಲ್ಯೂಟ್ಲಿ ಯೆಸ್. ಸೊ ವಾರಿಜ್ ಅವರೇ, ನಾನು ಆಗಲೇ ವೀಕ್ಷಕರಿಗೆ ಹೇಳಿದ ಹಾಗೆ ಯೂಶ್ವಲಿ 1 ವರ್ಷ 1.5 ವರ್ಷದ ಮಕ್ಕಳು ಅಂತಂದಾಗ ಅಮ್ಮ ಅನ್ನೋದು, ಅಪ್ಪ ಅನ್ನೋದು, ಅವ್ರ ಸಂಬಂಧಗಳನ್ನು ಗುರುತಿಸೋ ಪ್ರಯತ್ನ ಮಾಡ್ತಿರ್ತೀವಿ. ಅದನ್ನ ಹೊರತುಪಡಿಸಿ ನೀವು ರಾಗಗಳನ್ನ ಗುರುತಿಸೋದು ಹೇಗಾಯ್ತು, ಅದರ ಬಗ್ಗೆ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾ ಇದ್ರು ನಿಮಗೆ ಬೆಳೆಯೋ ವಯಸ್ಸಿನಲ್ಲಿ? ಇದು ಇವತ್ತು ಕೂಡ ನಮ್ಮನೇಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಉಳಿದಿದೆ. ಯಾಕಂದರೆ ಒಂದು ಮೊದಲನೇ ವಿಷಯ ನಾನು ಹೇಳಬೇಕು ಅಂದರೆ, ನಾನು ತುಂಬ ಭಾಗ್ಯ ಮಾಡಿದ್ದೀನಿ ಟು ಹ್ಯಾವ್ ಪೇರೆಂಟ್ಸ್ ಹೂ ಆರ್ ಮ್ಯೂಸಿಷಿಯನ್ಸ್. ಮನೆಯಲ್ಲಿ ಪ್ರತಿ ದಿವಸ ಸಂಗೀತ ಕೇಳ್ತಾ ಇರುವಂತಹ ಒಂದು ವಾತಾವರಣ. ಈ ಥರ ಒಂದು ವಾತಾವರಣದಲ್ಲಿ ಸಂಗೀತ ಬೀಳಲೇಬೇಕಿವಿಗೆ, ನನ್ನ ಅರಿವಿಲ್ಲದೆ ಅದು ತಲೆ ಒಳಗೆ ಹೋಗ್ತಾ ಇತ್ತೋ ಏನೋ. ಹಾಗಾಗಿ ನನಗೆ ಕೆಲವು ವಿಷಯಗಳು ರಿಜಿಸ್ಟರ್ ಆಯ್ತು ತಲೆಯಲ್ಲಿ. ಆ ಒಂದು ಫೌಂಡೇಶನ್ ಇವತ್ತು ಕೂಡ ನನಗೆ ಹಾಗೆ ಉಳಿದಿದೆ, ಹೆಲ್ಪ್ ಮಾಡ್ತಾ ಇದೆ ಖಂಡಿತ. ಎಕ್ಸಾಕ್ಟ್ಲಿ. ಸೊ ಇನ್ನು ಆ ನಂತರದಲ್ಲಿ 7ನೇ ವಯಸ್ಸಿಗೆ ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೀರಾ. ಆಮೇಲೆ ನೋಡೋದಾದ್ರೆ ಸಾಕಷ್ಟು ಅವಾರ್ಡ್ಸ್ಗಳು ಬರ್ತಾ ಹೋಗುತ್ತೆ ಚಿಕ್ಕ ವಯಸ್ಸಿಂದನೂ ಕೂಡ, ಆವಾಗ ಏನನ್ಸುತ್ತೆ? ಚಿಕ್ಕ ವಯಸ್ಸಲ್ಲಿ ಅವಾರ್ಡ್ ಆಗಲಿ, ಒಂದು ಕಚೇರಿ ಆಗಲಿ, ಸ್ಟೇಜ್ ಫಿಯರ್ ಆಗಲಿ, ಅದ್ರ ಬಗ್ಗೆ ಹೆಚ್ಚು ನಮಗೆ ಅರಿವಿರಲ್ಲ. ನನಗಂತೂ ಒಂದು ಕಚೇರಿ ಅಂದ್ರೆ ಅದಾದ್ಮೇಲಿಂದ ಐಸ್ ಕ್ರೀಮ್ ತಿನ್ನೋದಾಗ್ಲಿ, ಚಾಕ್ಲೇಟ್ ತಿನ್ನೋದಾಗ್ಲಿ, ಅದೇ ಅದ್ರ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇರ್ತಿತ್ತು. ಅಫ್ಕೋರ್ಸ್ ಹಾಡಿನ ಬಗ್ಗೆ ಶ್ರದ್ಧೆ ಇರ್ತಿತ್ತು. ಮನೆಯಲ್ಲಿ ತುಂಬಾ ನಿಷ್ಠೆಯಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಒಂದು ರೂಟೀನ್ ಇರ್ತಿತ್ತು, ಇಷ್ಟು ಇಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೆಲ್ಲ ಇರ್ತಿತ್ತು. ಸೊ ಅದರಿಂದ ನನಗೆ ಬರೀ ಅವರು ಒತ್ತಾಯ ಮಾಡಿದ್ರು ಅಂತಲ್ಲ, ನನಗೂ ಸ್ವತಃ ಆಸಕ್ತಿ ಇತ್ತು ಸಂಗೀತದಲ್ಲಿ ಚಿಕ್ಕ ವಯಸ್ಸಿಂದ. ಸೊ ಅವಾರ್ಡ್ಸ್ ವಿಷಯ ಹೇಳಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಾಗ್ತಿರ್ಲಿಲ್ಲ. ಆ ಜನನ ಮೀಟ್ ಮಾಡೋದು, ನೋಡೋದು, ಆ ಸಂಭ್ರಮಗಳು ನೋಡೋದು, ಅದರ ಬಗ್ಗೆ ಒಂದು ಒಳ್ಳೆ ಕಲ್ಪನೆ ಇತ್ತು ನನಗೆ. ಬಟ್ ಅದೇನು, ಏನಕ್ಕೆ ಕರಿತಾ ಇದ್ದಾರೆ ನನ್ನ ವಯಸ್ಸಲ್ಲಿ ಗೊತ್ತಾಗ್ತಿರಲಿಲ್ಲ, ಏನಕ್ಕೆ ಕರಿತಾ ಇದ್ದಾರೆ, ಏನಕ್ಕೆ ಇಷ್ಟೊಂದೆಲ್ಲ ಇದು ಏನೋ ಗಿಫ್ಟ್ಗಳು ಕೊಡ್ತಾ ಇದ್ದಾರೆ, ಸನ್ಮಾನ ಅನ್ನೋ ಕಾನ್ಸೆಪ್ಟ್ ಏನು ಅಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಬಟ್ ಇವತ್ತು ಗೊತ್ತಾಗತ್ತೆ, ಅದೆಲ್ಲ ಒಂದು ಪ್ರೋತ್ಸಾಹಕ್ಕಾಗಿ ಮಾಡಿದ್ದು,
ಅದನ್ನ ಎನ್ಕರೇಜ್ಮೆಂಟ್ ಆಗಿ ತಗೊಂಡು ಇಟ್ಸ್ ಲೈಕ್ ಅ ರೆಸ್ಪಾನ್ಸಿಬಿಲಿಟಿ. ಏನೋ ಯಾವುದೇ ಒಂದು ಅವಾರ್ಡ್ ಬಂದ್ರು ನಮ್ಮ ಜವಾಬ್ದಾರಿ ಹೆಚ್ಚತ್ತೆ, ಇನ್ನೂ ಒಳ್ಳೆ ಕೆಲಸಗಳು ಮಾಡಿ ಇನ್ನೂ ಚೆನ್ನಾಗಿ ಸಾಧನೆ ಮಾಡಿ ಅಂತ ಹೇಳೋ ಒಂದು ರೀತಿ ಅದು. ಎಸ್, ಸೊ ಹಾಗಾದ್ರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾವ ರಾಗವನ್ನ ಕೇಳ್ಬೋದು ನಿಮ್ಮಿಂದ ವೀಕ್ಷಕ, ಯಾವ ಹಾಡು ಹಾಡ್ತೀರಾ? ಇವಾಗ ತಾನೇ ಮಾತಾಡೋವಾಗ ಒಂದು ಹಾಡು ಹೇಳಿದ್ರಿ, ಪ್ರಸ್ತಾಪ ಮಾಡಿದ್ರಿ ನೀವು ನಕಲು ಮಾಡಬೇಡಿ ಅಂತ. ನನಗೂ ಕೂಡ ತುಂಬಾ ಇಷ್ಟವಾದ ಒಂದು ಗೀತೆ ಅದು. ಅನೂಪ್ ಸೇಲಿನ್ ಅವರು ಕಂಪೋಸ್ ಸಂಯೋಜನೆ ಮಾಡಿರುವಂತಹ, ವಿ ಮನೋಹರ್ ಅವರು ಸಾಹಿತ್ಯ ಬರೆದಿದ್ದಾರೆ. ಈಗಿನ ಕಾಲಕ್ಕೆ ತುಂಬ ಸಮಂಜಸವಾಗಿರುವಂತಹ ಒಂದು ಹಾಡು ಅಂತ ನನ್ಗನ್ಸುತ್ತೆ. ಆ ಹಾಡಿನಿಂದ ಒಂದೆರಡು ಸಾಲು ಹಾಡ್ತೀನಿ. ಎಸ್ ಪ್ಲೀಸ್. ನಕಲು ಮಾಡಬೇಡಿ ಮನುಜರೇ, ಅಸಲು ಮರಿಬೇಡಿ ಮರುಳರೇ, ಲೆಕ್ಕಾಚಾರ ನಿಮ್ ಗ್ರಹಚಾರ ಎಲ್ಲ ಪಲ್ಟಿ ಹೊಡೆದರೆ ಬಯಲಲೇಕ್ಯಾವರೇ. ನಕಲು ಮಾಡಬೇಡಿ ಮನುಜರೇ, ಅಸಲು ಮರಿಬೇಡಿ ಮರುಳರೇ, ನಕಲು ಮಾಡಬೇಡಿ ಮನುಜರೇ, ಅಸಲು ಮರಿಬೇಡಿ ಮರುಳರೇ, ಲೆಕ್ಕಾಚಾರ ನಿಮ್ಮ ಗ್ರಹಚಾರ ಎಲ್ಲ ಪಲ್ಟಿ ಹೊಡೆದರೆ ಬಯಲಲೇಕ್ಯಾವರೇ. ಮುಟ್ಟಿದ್ದು ಎಲ್ಲ ಬ್ರಹ್ಮಕಪಾಲ, ಹಿಂಗ್ಯಾಕಾಯ್ತು ದ್ಯಾವೇ ಬಾಪ್ರೆ, ನೆರಳನ್ನ ಕೂಡ ನಮ್ಮ ಹಂಗೆ ಇಲ್ಲ, ಕನ್ನಡಿಯೊಳಗೆ ಯಾರ್ದೋ ಮೋರೆ, ಕಾಗೆ ಕೋಗಿಲೆ ತರಹಾನೆ ಹಾಡೋ ಕಾಲವಿದು. ನಕಲಿನ ಜಾತ್ರೆ, ನಕಲು ಮಾಡಬೇಡಿ ಮನುಜರೇ, ಅಸಲು ಮರಿಬೇಡಿ ಮರುಳರೇ, ನಕಲು ಮಾಡಬೇಡಿ ಮನುಜರೇ, ಅಸಲು ಮರಿಬೇಡಿ ಮರುಳರೇ. ಥ್ಯಾಂಕ್ ಯು ಸೋ ಮಚ್ ವಾರಿಜ್ ಅವರೇ. ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನಾಗಲೇ ಹೇಳಿದೆ ನಿಮಗೆ, ಅವರು ಕೊಳಲನ್ನು ಕೂಡ ನುಡಿಸ್ತಾರೆ ಅಂತ. ಹೇಗೆ ನುಡಿಸ್ತಾರೆ ಕೊಳಲು? ನಾವೀಗಾಗಲೇ ಸಾಕಷ್ಟು ಸರ್ತಿ ನೋಡಿರ್ತೀವಿ ಆಲ್ಬಮ್ಗಳಲ್ಲಿ. ಸೊ ಆ ಆಲ್ಬಮ್ ಬಗ್ಗೆ ಕೂಡ ಮಾತನ್ನು ಮುಂದುವರಿಸೋಣ ಚಿಕ್ಕದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ನಾವು ವಾರಿಜ ಅವ್ರ ಜೊತೆ ಮಾತನಾಡ್ತಾ ಇದ್ವಿ, ಒಂದೊಳ್ಳೆ ಹಾಡನ್ನು ಕೂಡ ನಮ್ಗಾಗ ಹಾಡಿದ್ರು, ಮಾತನ್ನು ಮುಂದುವರಿಸೋಣ. ಸೊ ವಾರಿಜ ಅವರೇ, ಹಾಡನ್ನು ಹಾಡಿದ್ರಿ ತುಂಬ ಚೆನ್ನಾಗಿ. ಇನ್ನು ಕೊಳಲು ಅಂತ ಬಂದಾಗ ಯಾವ ವಯಸ್ಸಿಂದ ಪ್ರಾಕ್ಟೀಸ್ ಶುರುವಾಯಿತು? ನಿಮ್ಮ ಗುರುಗಳು ಸಂಗೀತದ್ದಾಗಿರ್ಬೋದು, ಕೊಳಲಿಗಾಗಿರ್ಬೋದು, ಬಹುಶಃ ಅಪ್ಪಾಜಿ ಇರ್ತಾರೆ ಕೊಳಲನ್ನು ಹೇಳ್ಕೊಡ್ಲಿಕ್ಕೆ. ಹೌದು, ನನ್ನ ತಂದೆ ತಾಯಿ ನನ್ನ ಮೊದಲ ಗುರುಗಳು ಸಂಗೀತದ ವಿಷಯದಲ್ಲಿ, ಜೀವನದ ವಿಷಯದಲ್ಲೂ ಹೌದು. ಹಾಗೆ ನಂತರ ಕೆಲವು ಒಳ್ಳೆಯ ಗುರುಗಳ ಹತ್ರ ಪಾಠಕ್ಕೆ ಸೇರ್ಕೊಳ್ಳುವಂತಹ ಆಪರ್ಚುನಿಟಿ ನನಗೆ ಸಿಕ್ತು. ವಿದುಷಿ ಎಚ್ ಗೀತಾ ಅವ್ರ ಹತ್ರ, ಹಾಗೆ ವಸಂತ ಶ್ರೀನಿವಾಸನ್ ಅವರು, ಶ್ರೀವತ್ಸ ಅವರು, ಹಾಗೆ ಅವ್ರ ಹತ್ರ ಎಲ್ಲ ಅಭ್ಯಾಸ ಮಾಡುವಂತಹ ಒಂದು ಅವಕಾಶ ಆಯಿತು. ನಂತರ ವಿದ್ವಾನ್ ಸೇಲಂ ಸುಂದರೇಶನ್ ಅಂತ ನನ್ನ ಜೀವನದ ಒಬ್ಬ ಅತಿ ಇಂಪಾರ್ಟೆಂಟ್ ವ್ಯಕ್ತಿ ಅವರು. ಅವ್ರ ಹತ್ರ ಒಂದು ಸುಮಾರು 14 ವರ್ಷ ಅಭ್ಯಾಸ ಮಾಡೋ ಅವಕಾಶ ಆಯಿತು ನನಗೆ. ನನ್ನ ಮೇಜರ್ ಪೋರ್ಷನ್ ಆಫ್ ಮೈ ಮ್ಯೂಸಿಕ್ ಲರ್ನಿಂಗ್ ಪೀರಿಯಡ್ ಏನಿದೆ ಅವ್ರ ಹತ್ರ ನಡೆದಿದ್ದು. ಹೀ ಈಸ್ ನೋ ಮೋರ್, ಅವರು ತೀರ್ಕೊಂಡು ಒಂದು 5 ವರ್ಷ ಆಗ್ತಾ ಬಂತು. ಬಟ್ ಇವತ್ತು ಸಹ ಅವ್ರ ಜೊತೆ ಕಳೆದಿದ್ದ ಕಾಲ, ಕಲ್ತ್ಕೊಂಡಿದ್ದು ಪಾಠಗಳು, ಅದರ ನೆನಪು ಇವತ್ತುವರೆಗೂ ಆಗುತ್ತೆ. ಎವ್ರಿ ಡೇ ಅವರು ನಾನು ನೆನಪಿಸ್ಕೊಳ್ತೀನಿ. ಸೊ ಕೊಳಲ ಬಗ್ಗೆ ಹೇಳಬೇಕು ಅಂದರೆ, ನಾನು ಕೊಳಲ್ ನುಡಿಸೋ ಒಂದು ಐಡಿಯಾ ಇರಲಿಲ್ಲ, ಚಿಕ್ಕ ವಯಸ್ಸಿಂದ ಇರಲಿಲ್ಲ. ನಾನು ಹಾಡನ್ನೇ ಮುಖ್ಯವಾಗಿ ಪರ್ಸ್ಯೂ ಮಾಡ್ತಿದ್ದರಿಂದ ನಮ್ಮ ತಂದೆನೂ ಅದರ ಬಗ್ಗೆ, ಕೊಳಲ ಬಗ್ಗೆ ಹೆಚ್ಚಾಗಿ ಫೋರ್ಸ್ ಆಗಲಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಡಿನ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಲಿ ಅವಳು ಅಂತ. ಬಟ್ ನಾನು ಸುಮಾರು ಪ್ರೈಮರಿ ಸ್ಕೂಲಲ್ಲಿ ಇರೋವಾಗ ಕೊಳಲ್ ಬಗ್ಗೆ ಆಸಕ್ತಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಯಾಕೆ ನುಡಿಸ್ಬಾರ್ದು ಅಂತ ನಾನು ಫಾರ್ಮಲ್ಲಾಗಿ ಕೊಳಲನ್ನ ಕಲ್ತಿಲ್ಲ ಆ್ಯಕ್ಚುಲಿ. ಹೆಚ್ಚಿಗೆ ನಾನು ನಮ್ಮ ತಂದೆ ನೋಡಿ ಕಲ್ತ್ಕೊಂಡಿರೋವಂಥದ್ದೇ. ಒಂದು ದಿವಸ ನಾನು ನಮ್ಮ ಅಪ್ಪಂಗೆ ಹೇಳಿದೆ, ಈ ಥರ ನೀನು ಹೇಗೆ ನುಡಿಸ್ತೀಯ ಗೊತ್ತಾ ಅಂತ. ಅವ್ರ ಥರ ನುಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದನ್ನ ನೋಡ್ಬಿಟ್ಟು ನಮ್ಮ ಅಪ್ಪಂಗೆ ಅನಿಸ್ತು, ಇದು ಸಹ ಪ್ರಾಕ್ಟೀಸ್ ಮಾಡ್ಬೋದು, ಇದು ಕಲಿಯೋಕ್ಕೆ ಸಾಧ್ಯ ಇದೆ, ಪ್ರಾಕ್ಟೀಸ್ ಮಾಡ್ಬೋದು ಅವಳು ಅಂತ ಅನಿಸಿ, ಅವತ್ತಿಂದ ನನಗೆ ಒಳ್ಳೆ ಗೈಡೆನ್ಸ್ ಸಿಕ್ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು.
ಅದಾದ್ಮೇಲಿಂದ ನಾನು ಕೂಡ ಹಲವಾರು ಬೇರೆ ರೀತಿಯ ಮ್ಯೂಸಿಕ್ ಶೈಲಿಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ರೆಕಾರ್ಡಿಂಗ್ಗಳಲ್ಲಿ ನುಡಿಸೋದಾಗಬಹುದು, ಲೈಟ್ ಮ್ಯೂಸಿಕಲ್ಲಿ ನುಡಿಸೋದಾಗಬಹುದು, ಕರ್ನಾಟಕ ಮ್ಯೂಸಿಕ್ ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ರೀತಿಯ ಸಂಗೀತಗಳನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಹೆಚ್ಚಿಗೆ ಇನ್ನೂ ಏನೇನು ಪಾಸಿಬಿಲಿಟಿಗಳಿದೆ ಅಂತ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಯೂಶ್ವಲಿ ಮ್ಯೂಸಿಕಲ್ಲಿ ಯಾವುದಾದ್ರೂ ಒಂದು ಕಷ್ಟದ ವಿಷಯ ಅಂತ ಹೇಳೋದು, ಅಂದರೆ ಕೊಳಲಲ್ಲಿ ನುಡಿಸುವಾಗ ಯಾವುದಾದ್ರೂ ಒಂದು ರಾಗ ಅದು ಕಷ್ಟ ಇರುತ್ತೆ ಅಥವಾ ತುಂಬ ಸೂಕ್ಷ್ಮವಾಗಿ ನುಡಿಸ್ಬೇಕು ಅಂತ ಅನಿಸಿತ್ತು? ಕಷ್ಟಕರವಾದ ವಿಷಯ ಅಂದರೆ ಒಂದು ರಾಗ ಅಥವಾ ಒಂದು ತಾಳ ಅಂತ ಆ ಥರ ಅಥವಾ ಒಂದು ಕಾಂಪೋಸಿಷನ್ ಅಂತ ಹೇಳೋದು ಕಷ್ಟ. ಪ್ರತಿಯೊಂದು ಒಂದು ಕಾಂಪೋಸಿಷನ್ನ ನುಡಿಸೋವಾಗ ಅದರಲ್ಲಿ ಅದರದೇ ಆದ ಕಷ್ಟಗಳು ಕಾಂಪ್ಲೆಕ್ಸಿಟಿಗಳು ಇರುತ್ತೆ. ಟೆಕ್ನಿಕಲಿ ಹೇಗೆ ನಾವು ನಮ್ಮನ್ನು ಒಂದು ಒಳ್ಳೆ ಉತ್ತಮ ಮಟ್ಟದ ಟೆಕ್ನಿಕ್ಯಾಲಿಟೀಸ್ ಹೇಗೆ ಉಳ್ಳಂಥವ್ರಾಗಬೇಕು ನಾವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತದು. ಇಟ್ ಈಸ್ ಆಲ್ ಇನ್ ಪ್ರಾಕ್ಟೀಸ್ ಅಂತ ನನಗೆ ಅನ್ಸುತ್ತೆ. ಪ್ರತಿಯೊಂದು ಸರಳವಾಗಿರುವಂತಹ ಒಂದು ಹಾಡಾದ್ರೂ ಅದನ್ನು ಹೇಗೆ ಬ್ಯೂಟಿಫುಲ್ಲಾಗಿ ಬ್ಯೂಟಿಫೈ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಹೇಗೆ ನುಡಿಸ್ಬೋದು ಅಂತ ಅಥವಾ ಹಾಡ್ಬೋದು ಅನ್ನೋದಿರುತ್ತೆ. ಸೊ ಕಷ್ಟ ಅನ್ನೋದು ಸುಲಭ ಅನ್ನೋದು ಪ್ರತಿಯೊಂದು ಕಾಂಪೋಸಿಷನಲ್ಲೂ ಇರುತ್ತೆ ಅಂತ ಹೇಳ್ತೀರ? ಹೌದು. ಎಸ್. ಸೊ ಹಾಗಾದ್ರೆ ಇವತ್ತು ಯಾವ ರಾಗವನ್ನು ನುಡಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಕಾಪಿ ಅನ್ನೋ ರಾಗ ನನಗೆ ತುಂಬ ಇಷ್ಟ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಹಾಗೆ ಮನೆ ಮಾತಾಗಿರುವಂತಹ ಒಂದು ದಾಸರ ಪದ ಜಗದೋದ್ಧಾರಣ ಅಂತ, ಅದು ಎಷ್ಟೊಂದು ಶೈಲಿಯ ಸಂಗೀತಗಳಲ್ಲಿ ಕಚೇರಿಗಳಲ್ಲಿ ಇತರ ವರ್ಲ್ಡ್ ಮ್ಯೂಸಿಕ್ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೇಳ್ಬರುವಂತಹ ಹಾಡಿದು. ನನಗೂ ತುಂಬಾ ಪ್ರಿಯವಾದ ಹಾಡು, ಇದನ್ನ ನುಡಿಸಕ್ಕೆ ಇಷ್ಟಪಡ್ತೀನಿ. ಎಸ್ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್ ವಾರಿಜ ಅವರೇ. ಸೊ ಯೂಶ್ವಲಿ ಹಾಡೋದನ್ನು ಕೇಳ್ತೀವಿ ಇಷ್ಟು ಪರ್ಫೆಕ್ಟಾಗಿ, ಯಾವುದೋ ಒಂದು ಇನ್ಸ್ಟ್ರೂಮೆಂಟನ್ನು ಹಾರಾಗತಕ್ಕಂತೆ ನುಡಿಸೋದು ರಿಯಲಿ ಗ್ರೇಟ್ ಅನಿಸುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನನಗೂ ಖುಷಿ ಆಯಿತು ನಿಮಗಾಗಿ ನುಡಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಕಚೇರಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಆ ಕಚೇರಿಯನ್ನು ಶುರು ಮಾಡಿದಾಗಬಹುದು, ಈಗಲೂ ಅಷ್ಟೇ ಶಾಸ್ತ್ರೀಯ ಸಂಗೀತಗಳನ್ನು ನುಡಿಸ್ತಾ ಇರ್ತೀರಾ, ಹೇಗನ್ಸುತ್ತೆ ಅಂದಾಜು ಎಷ್ಟು ಕಚೇರಿಗಳನ್ನು ನಡೆಸಿರಬಹುದು ಅಂತ ಏನಾದರೂ ಲೆಕ್ಕ ಉಂಟಾ? ಸುಮಾರು 1,000-1,500 ಪರ್ಫಾರ್ಮೆನ್ಸಸ್ ಇಲ್ಲಿವರೆಗೂ ನಾನು ಪಾಲ್ಗೊಂಡಿರಬಹುದು ಕಚೇರಿಗಳಲ್ಲಿ. ಪ್ರತಿಯೊಂದು ಕಚೇರಿ ಕೂಡ ಒಂದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಏನೋ ಒಂದು ಕಲಿಯಕ್ಕೆ ಸಿಗುತ್ತೆ. ಆ್ಯಂಡ್ ಇವತ್ತು ನಾನು ಚೆನ್ನಾಗಿ ಮಾಡಬಲ್ಲೆ, ಚೆನ್ನಾಗಿ ಹಾಡಬಲ್ಲೆ ಅಂತ ಅಂದ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಏನಾಗತ್ತಪ್ಪ ಅಂತಲೇ ಹೋಗೋದು ಸ್ಟೇಜಿಗೆ. ಬಿಕಾಸ್ ಅವತ್ತಿನ ದಿವಸ ಆ ಜಾಗದಲ್ಲಿ ಆ ಅಟ್ಮಾಸ್ಫಿಯರಲ್ಲಿ ಏನಿದೆ, ಏನು ಎನರ್ಜಿ ಇದೆ, ಅದೆಲ್ಲನೂ ಡಿಪೆಂಡ್ ಆಗುತ್ತೆ. ಅವತ್ತಿನ ದಿನ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಮೂಡ್ ಹೇಗಿದೆ, ನಮ್ಮ ತಯಾರಿ ಹೇಗಿದೆ, ಇಷ್ಟು ವಿಷಯಗಳು ಒಟ್ಟಿಗೆ ಸೇರಿಕೊಂಡು ನಮ್ಮ ಅವತ್ತು ನಮ್ಮ ಪರ್ಫಾರ್ಮೆನ್ಸ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದುವರೆಗೂ ಸಾಕಷ್ಟು ಜನ ವಿದ್ವಾಂಸರ ಜೊತೆ ಕಚೇರಿಗಳನ್ನು ಕೊಟ್ಟಿರ್ತೀರಾ, ನಿಮಗೆ ಇಷ್ಟ ಆಗಿ ಇವ್ರ ಜೊತೆ ನಾನು ನುಡಿಸೋದಂದ್ರೆ ಇಷ್ಟ ಅಥವಾ ಇಂಥ ಒಂದು ಟೀಮ್ ಜೊತೆ ಹಾಡೋದಂದ್ರೆ ಇಷ್ಟ ಅಂತೇನಾದರೂ ಇದೆಯಾ?
ಆ ಥರ ಹಲವಾರು ಸನ್ನಿವೇಶಗಳು ನಡೆದಿವೆ. ಇದು ಒಂದೇ ಒಂದು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಮೆಮೊರಬಲ್ ಕಚೇರಿಗಳಾಗಿವೆ, ಮೆಮೊರೀಸ್ ಇವೆ. ನಮ್ಮ ರಾಜ್ಯದ ಕೆಲವು ಉನ್ನತ ಮಟ್ಟದ ಕಲಾವಿದರಾದ ಶ್ರೀ ಪ್ರವೀಣ್ ಡಿರಾವ್, ಪ್ರಮದ್ ಕಿರಣ್ ಅವರು, ಹಾಗೆ ಅಜಯ್ ವಾರಿಯರ್ ಅವರು, ಇವರುಗಳ ಜೊತೆ ಸೇರಿಕೊಂಡು ಒಂದು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಚಕ್ರ ಫೋನಿಕ್ಸ್. ಖಂಡಿತ ಆ ಗ್ರೂಪ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಆಗಲೇ ಹಿಂಟ್ ಕೊಟ್ಬಿಟ್ರೆ ನಾನು ಅದನ್ನು ನಿಮಗೆ ತಿಳಿಸೋಣ ಅಂದ್ಕೊಂಡೆ. ಸೊ ಆ ಚಕ್ರ ಫೋನಿಕ್ಸ್ ಗ್ರೂಪ್ ಏನು ಮಾಡ್ತದೆ, ಆ ಒಂದು ಬ್ಯಾಂಡ್ನಲ್ಲಿ ವಾರಿಜಶ್ರೀ ಅವರು ಹೇಗೆ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ, ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಹಾಡನ್ನು ಹಾಡ್ತಾರೆ. ನಾವೆಷ್ಟೇ ಸಾಧನೆ ಮಾಡಿದರೂ ಕಷ್ಟದ ಮೆಟ್ಟಿಲುಗಳು ನಮಗಿದ್ದೇ ಇರುತ್ತೆ. ಯಾರೆಷ್ಟೇ ಬ್ಯಾಕ್ ಬೋನ್ ಆಗಿದ್ದರೂ ಕೂಡ ಯಾವುದೋ ಒಂದು ಅವರವರ ಒಂದು ಫೀಲ್ಡ್ಗಳಿಗೆ ತಕ್ಕಂತೆ ಒಂದಷ್ಟು ಸಣ್ಣ ಪುಟ್ಟ ಕಷ್ಟಗಳನ್ನು ಎದುರಿಸಿ ಬಂದಿರ್ತಾರೆ. ಆ ಥರದ್ದೇನಾದರೂ ವಾರಿಜಶ್ರೀ ಅವ್ರಿಗೆ ಏನಾದರೂ ಇತ್ತ ಲೈಫಲ್ಲಿ ಅಥವಾ ಅವರ ಕೆರಿಯರ್ನಲ್ಲಿ, ಆ ಬಗ್ಗೆ ನಮ್ಮ ಮಾತು ಮುಂದುವರ್ಸೋಣ ಚಿಕ್ಕದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್ ವಾರಿಜ ಅವರೇ, ನಿಮ್ಮ ಹತ್ರ ನಾನು ಮಾತನಾಡ್ತಿದ್ದೆ ಚಕ್ರ ಫೋನಿಕ್ಸ್ ಬಗ್ಗೆ. ಆ ಒಂದು ಬ್ಯಾಂಡ್ ಹೇಗೆ ಶುರು ಆಯಿತು, ಎಷ್ಟು ವರ್ಷದಿಂದ ನೀವು ಅವ್ರ ಜೊತೆ ಇದ್ದೀರಾ? ಪ್ರವೀಣ್ ಜಿ, ಪ್ರಮತ್ ಅವರು, ಅಜಯ್ ಅವರು ತುಂಬ ಹಳೆ ಪರಿಚಯ ನನಗೆ. ತುಂಬ ವರ್ಷಗಳಿಂದ ಹಲವಾರು ಬೇರೆ ಬೇರೆ ಪ್ರಾಜೆಕ್ಟ್ಸ್ನಲ್ಲಿ ವರ್ಕ್ ಮಾಡಿದ್ದೀವಿ ಒಟ್ಟಿಗೆ. ಹಾಗೆ ಪ್ರವೀಣ್ ಅವರ ರೆಕಾರ್ಡಿಂಗ್ಗಳಲ್ಲಿ ನಾನು ತುಂಬ ಸುಮಾರು 10 ವರ್ಷಕ್ಕಿಂತ ಹೆಚ್ಚಿಗೆ ಹಿಂದಿನಿಂದ ನುಡ್ಸ್ಕೊಂಬಂದಿದ್ದೀನಿ, ಹಾಡ್ಕೊಂಬಂದಿದ್ದೀನಿ. ಸೊ ಅದೇ ನಾನು ಅವಾಗಲೇ ಹೇಳ್ದ ಹಾಗೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಿಟ್ಟು ಬೇರೆ ವಿಷಯಗಳಲ್ಲಿ ಹೇಗೆ ತೊಡಗಿಸ್ಕೊಳ್ಳೋದು ಅನ್ನೋ ವಿಷಯ ಬಂದಾಗ ಅಲ್ಲಿಂದ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. ಇವ್ರುಗಳ ಜೊತೆ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಅ ವೆರಿ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಪ್ರತಿ ಸತಿ ಒಂದು ಒಂದು ಹೊಸ ಮ್ಯೂಸಿಕ್ ಪ್ರಾಜೆಕ್ಟ್ ಆಗಬೇಕು ಅಂದಾಗ, ಎನಿವೇ ಈ ಥರ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ನಾವೇ ನಮ್ಮದೇ ಒಂದು ಒಂದು ನಮ್ಮದೇ ಒಂದು ಲ್ಯಾಂಗ್ವೇಜ್ ಯಾಕೆ ಕಂಡು ಹಿಡ್ಕೋಬಾರ್ದು ಅಂತ ಅನಿಸ್ತು. ಹಾಗಾಗಿ ಚಕ್ರಫೋನಿಕ್ಸ್ ಅನ್ನೋ ಒಂದು ತಂಡ ಪ್ರಾರಂಭ ಆಯಿತು. ನಾವು ಮೊದಲಿಂದಲೇ ಗೊತ್ತಿದ್ರೂ ಈ ತಂಡ ಈ ಹೆಸರಿನಲ್ಲಿ ಪ್ರಾರಂಭ ಆಗಿದ್ದು ಇತ್ತೀಚೆಗೆ, ಒಂದು ಮೂರು ವರ್ಷದ ಹಿಂದೆ. ಆ್ಯಂಡ್ ವಿ ಬಿನ್ ಟ್ರೈಯಿಂಗ್, ಪ್ರಯತ್ನ ಮಾಡ್ತಾ ಇದ್ದೀವಿ ಹೊಸ ರೀತಿಯ ಒಂದು ಸೌಂಡಿಂಗ್ ತರಬೇಕು ಅಂತ. ನಮ್ಮ ದೇಸಿ ರೂಟ್ಗಳು, ನಮ್ಮ ಶಾಸ್ತ್ರೀಯತೆ, ನಮ್ಮ ಫೌಂಡೇಶನನ್ನು ಇಟ್ಟುಕೊಂಡು ಬೇರೆ ಬೇರೆ ಪ್ರಕಾರಗಳ, ಬೇರೆ ಮ್ಯೂಸಿಕ್ ಪ್ರಕಾರಗಳ ಇನ್ಫ್ಲೂಯೆನ್ಸಸ್ನ ಹೇಗೆ ಬೆಳೆಸ್ಕೊಂಡು ಒಂದು ಹೊಸ ರೀತಿಯ ಸೌಂಡಿಂಗ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್, ಈಗ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶ ಅಷ್ಟೇ ಅಲ್ಲದೆ ಹೊರದೇಶಗಳಿಗೆ ಹೋಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರ್ತೀರ, ಆ ಅನುಭವ ಹೇಗಿರುತ್ತೆ? ಅಲ್ಲಿನ ಮ್ಯೂಸಿಕ್ ಎಂಜಾಯ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ತಮ್ಮದೇ ಆದಂಥ ಅಭಿಮಾನಿಗಳಿರ್ತಾರೆ. ಐ ಶುಡ್ ಸೇ ಇಟ್ಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಚೆ ಕಡೆ ಬೇರೆ, ಎಸ್ಪೆಷಲಿ ನಮ್ಮ ಭಾರತೀಯರಿಗೆ ಪರ್ಫಾರ್ಮ್ ಮಾಡುವಂಥದ್ದು ಒಂದು ಒಂದು ರೀತಿಯ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ, ಬೇರೆ ಜನಗಳ, ಅಂದರೆ ಬೇರೆ ದೇಶಗಳ ಜನಗಳಿಗೆ ಪರ್ಫಾರ್ಮ್ ಮಾಡೋದು, ನಮ್ಮ ಭಾರತೀಯ ಸಂಗೀತ ಕೇಳಿಸೋದಿದೆಯಲ್ಲ, ಅದು ತುಂಬ ಒಂದು ಒಳ್ಳೆ ರೀತಿಯ ಫೀಲ್ ಕೊಡತ್ತೆ. ಆ್ಯಂಡ್ ಕೆಲವು ಜನ ತಿಳ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ನಮ್ಮ ಸಂಗೀತದ ಬಗ್ಗೆ, ಅದಿನ್ನೂ ಖುಷಿ ಕೊಡತ್ತೆ ನಮಗೆ. ಮತ್ತೆ ಪುನಃ ನೀವು ಹೋಗ್ತಾ ಇದ್ದೀರಾ ಅಬ್ರಾಡ್ಗೆ? ಹೌದು, ಇವಾಗ ಇನ್ಮೇಲಿಂದ ಕೆಲವು ಒಳ್ಳೆ ಕೊಲಾಬರೇಷನ್ಗಳು ನಡೀತಾ ಇವೆ. ಇಂಟರ್ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಲ್ಲ ಆ ಥರ, ಪ್ರವೀಣ್ ಅವರು ಮತ್ತು ಬಿ ಸಿ ಮಂಜುನಾಥ್ ಅಂತ ಒಬ್ಬರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್, ಅವರು ಮತ್ತು ನಾವು ಮೂರು ಜನ ಒಂದು ಕೊರಿಯನ್ ಮ್ಯೂಸಿಕ್ ಗ್ರೂಪ್ ಜೊತೆ ಮಿಲನ ಆಗ್ತಾ ಇದೆ ನಮ್ಮದು. ಸೊ ಅದು ಇನ್ನೇನು ಅಕ್ಟೋಬರಲ್ಲಿ ನಡೀಲಿಕ್ಕಿದೆ, ಅದು ಒಂದು ಒಳ್ಳೆ ಕಾರ್ಯಕ್ರಮ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಒಬ್ಬರು ಇಟಾಲಿಯನ್ ಕಂಪೋಸರ್ ರಿಕಾರ್ಡೋ ನೋವಾ ಅಂತ, ಅವ್ರ ಜೊತೆ ಸಹ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಎಲ್ಲ. ಸೊ ಅದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಭಾರತೀಯ ಸಂಗೀತದ ಫಂಡಮೆಂಟಲ್ಸ್ನ ಒಂದು ಬೇರೆ ಗ್ರೌಂಡಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಇದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಐ ಆಮ್ ಎಕ್ಸೈಟೆಡ್ ಆಲ್ ದ ಟೈಮ್. ನಡೀತಾ ಇದೆ, ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಸ್ ವಾರಿಜ ಅವರೇ, ನಾನು ಆಗಲೇ ಹೇಳಿದಾಗೆ ಹೆಣ್ಮಕ್ಳು ಅಂತಲೇ ಅಲ್ಲ, ಯಾವುದೇ ವ್ಯಕ್ತಿ ಆದರೂ ಕೂಡ ಒಂದು ಕೆರಿಯರಲ್ಲಿ ಆಗಿರ್ಬೋದು ತನ್ನದೇ ಆದಂಥ ಒಂದಷ್ಟು ಡಿಫಿಕಲ್ಟೀಸ್ ಅಂತ ಇರುತ್ತೆ. ವಾರಿಜ ಅವ್ರಿಗೆ ಎಲ್ಲೊಂದು ಕಡೆ ಎಲ್ಲ ಕಲೆ ಇದ್ದೂ ಗುರುತಿಸುವಂಥ ಟೈಮಲ್ಲಿ, ಈಗ ಅಲ್ಲ, ತುಂಬ ವರ್ಷದ ಹಿಂದಿನ ಮಾತಾಡುವಾಗ, ಚಾನ್ಸಸ್ಗಳಾಗಿರ್ಬೋದು, ರೆಕಗ್ನೈಸೇಷನ್ಸ್ ಆಗಿರ್ಬೋದು, ಅಥವಾ ಬೇರೆ ರೀಸನ್ಸ್ಗಳೇನಾದರೂ ಸ್ವಲ್ಪ ಕಷ್ಟ ಅನಿಸಿದ್ದು ಆ ಥರದ್ದೇನಾದರೂ ಇದೆಯಾ ಲೈಫಲ್ಲಿ ಅಂತ? ಆ ಥರ ಕಷ್ಟ ಅಂತ ಅನಿಸ್ಲಿಲ್ಲ. ಹಾಗಂದರೆ ನಮ್ಮ ಫೀಲ್ಡ್ ಬಗ್ಗೆ ಆಗಲಿ ಆ ಥರ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸತ್ಯ ಆನೆಸ್ಟ್ಲಿ ಹೇಳಬೇಕು ಅಂದರೆ, ನಾನು ಬಂದಿದ್ದೆ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಒಂದು ಸರ್ಕಲ್ನಿಂದ ಬಂದಿದ್ದು.
ಅದಾದಮೇಲೆ ನಾನು ಬೇರೆ ಸಂಗೀತಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಸೊ ನಮ್ಮ ತಂದೆ ತಾಯಿ ಅವರ ಕೈಯಿಂದ ಏನೇನು ಸಾಧ್ಯ ಇದೆಯೋ ಅದೆಲ್ಲ ಮಾಡಿದ್ರು ನನಗೆ ಒಳ್ಳೆಯ ಸಂಗೀತ ಕಲಿಸೋದಕ್ಕೆ, ನನಗೆ ಅನುಕೂಲಗಳು ಮಾಡಿಕೊಡೋದಕ್ಕೆ, ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗಿರ್ಬೋದು, ಎಷ್ಟು ವಿದ್ಯೆ ಪಡ್ಕೋಬೇಕು ಅದ್ರ ಬಗ್ಗೆ ಏನೇನು ಅವರು ಅನುಕೂಲಗಳು ನಮಗೆ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ನಂತರ ಅದು ಆ ಸರ್ಕಲ್ ಬಿಟ್ಟು ಆಚೆ ನಾನು ಕೆಲವು ಕಡೆ ನನ್ನ ಯುನೋ ಫೆಮಿಲಿಯರೈಸ್ ಆಗೋಕ್ಕೆ ಬಂದಾಗ ಒಂದು ಸ್ವಲ್ಪ ದಿವಸ ಬೇಕಾಯಿತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹೇಗೆ ನನ್ನ ಮನಸ್ಥಿತಿ ಹೇಗೆ ಇರಬೇಕು, ಯಾವ ಥರ ಒಂದು ಅಪ್ರೋಚ್ ಇರಬೇಕು ಅನ್ನೋಂಥದ್ದೆಲ್ಲ, ಅದು ಕಷ್ಟ ಅಂತ ಹೇಳಲ್ಲ, ಅದು ಸಹಜ. ಅದು ಯಾರೇ ಆಗಲಿ ಒಂದು ಹೊಸ ಟೆರಿಟರಿ ಎಂಟರ್ ಆಗೋವಾಗ ಬರುವಂತಹ ಕಷ್ಟಗಳು ಅಲ್ಲ, ನ್ಯಾಚುರಲ್ ಫ್ಯಾಕ್ಟ್ಸ್ ಅದು. ಅದು ಅವೆಲ್ಲವೂ ನನಗೂ ಸಹ ಇತ್ತು. ಇವತ್ತಿಗೂ ಕೂಡ ಏನಾದ್ರು ಹೊಸ್ತು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಇರುಸುಮುರುಸು ಆಗತ್ತೆ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಬಂದಾಗ ನಮಗೆ ಒಂದು ಸ್ವಲ್ಪ ಭಯ ಆಗಲಿ, ಹೆದರಿಕೆ ಆಗಲಿ, ಟೆನ್ಷನ್ ಆಗಲಿ ಇರೋದು ಸಹಜ. ಅದನ್ನು ದಾಟಿ ಮುಂದೆ ಹೋದ ಮೇಲಿಂದ ಅದು ಕತೆನೇ ಬೇರೆ ಆಗುತ್ತೆ. ಅದಕ್ಕೆ ನಾವು ತಯಾರಾಗಬೇಕು ಪ್ರತಿಯೊಬ್ಬರೂ. ಅದು ಬಿಟ್ಟರೆ ನಂಗೆ ಕಷ್ಟ ಅಂತ ಅನಿಸಿರೋದು ಒಂದೇ, ನನಗೇನೋ ಮ್ಯೂಸಿಕಲಿ ಏನೋ ಒಂದು ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ಳಿ, ಇದೇನೋ ಒಂದು ಸಂಗತಿ ಹಾಡಕ್ಕೆ ಬರ್ತಿಲ್ಲ ಅಥವಾ ನುಡ್ಸಕ್ಕೆ ಬರ್ತಿಲ್ಲ ಅಂತ ಕಷ್ಟ ಆಗುತ್ತೆ. ಅದೂ ಸಹಜ ಅದೇ, ಅದನ್ನು ಪ್ರಾಕ್ಟೀಸ್ ಮಾಡೇನೆ ಅದನ್ನು. ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಅಂತ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ಅದೆಲ್ಲ. ಇವತ್ತು ವಾರಿಜ ಅವ್ರು ಏನಾದ್ರೂ ಸಿಂಗರ್ ಆಗದೇ ಇದ್ದಿದ್ರೆ, ಕೊಳಲನ್ನ ನುಡಿಸ್ತಾ ಇದ್ದಿದ್ರೆ ಬೇರೆ ಆಗ್ತಾ ಇದ್ರು ಅಂತ ತುಂಬಾ ಕಷ್ಟಕರವಾಗಿಲ್ಲ ಬಗ್ಗೆ ಇಲ್ಲ. ನನಗೆ ಸಹಜವಾಗಿ ಆರ್ಟ್ ಅಂದ್ರೆ ಇಷ್ಟ. ಯಾವುದೇ ರೀತಿಯ ಕಲೆ ಆಗಿರಬಹುದು, ಫೈನ್ ಆರ್ಟ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು. ಸೊ ಇವತ್ತು ನನಗೆ ಟೈಮ್ ಸಿಕ್ಕಿದಾಗ ನಾನು ಯಾವ ಸಣ್ಣ ಮಟ್ಟದಲ್ಲಿ ಡಿಸೈನಿಂಗ್ ಅಂತೆ, ಡಿಜಿಟಲ್ ಡಿಸೈನಿಂಗ್ ಅದು ಇದು ಅಂತ ತೊಡಗಿಸ್ಕೊಳ್ತೀನಿ ನಾನು. ಪ್ರಾಬಬ್ಲಿ ಡಿಸೈನಿಂಗ್ ಫೀಲ್ಡಲ್ಲಿ ಏನಾದರೂ ಒಂದು ಆಗ್ತಿದ್ದೇನೋ, ಸಮ್ ಕೈಂಡ್ ಆಫ್ ಎ ಡಿಸೈನರ್. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ನಾವೀಗ. ಹೆಣ್ಮಕ್ಕಳು ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಈಗ ನಮ್ಮನ್ನು ಹೊರತುಪಡಿಸಿ ಅಥವಾ ಇತರನ್ನ ನೋಡುವಾಗ, ಸಮಾಜದಲ್ಲಿ ನೋಡುವಾಗ, ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆಯರಿಂದ ಇರ್ಬೋದು, ಅಥವಾ ಅಂಗನವಾಡಿಗಳಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಇರ್ಬೋದು, ಅಥವಾ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡ್ತಿರೋರು ಇರ್ಬೋದು, ಅವ್ರದೇ ಆದಂತಹ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಅವ್ರ ಜೀವನ ಸಾಗಿಸ್ಬೇಕಾಗತ್ತೆ. ಸೊ ಅದರಲ್ಲಿ ನೀವು ಕೂಡ ಮಾದರಿಯಾಗಿದ್ದೀರಾ. ಇವತ್ತು ಏನು ಹೇಳೋಕೆ ಇಷ್ಟಪಡ್ತೀರಾ ಇತರರಿಗೆ? ನಾವು ಮಾತಾಡ್ತಾನೆ ಇದ್ದೀವಿ ಹೆಣ್ಮಕ್ಳ ಬಗ್ಗೆ, ಗಂಡ್ಮಕ್ಳ ಬಗ್ಗೆ, ಅದರ ನಮ್ಮ ಪರಿಸ್ಥಿತಿಗಳು ಎಷ್ಟು ಬೇರೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಸತ್ಯ ಆಗಿದ್ರೂ ಕೂಡ ಅದನ್ನು ಮೀರಿ ಎಲ್ಲರೂ ಒಂದೇ ಅಂತ ನೋಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರೂ ಮನ್ಸು ಮಾಡಬೇಕು. ಆ್ಯಂಡ್ ತುಂಬ ಜನ, ಬಹಳಷ್ಟು ಜನ ಇವಾಗ ದೇರ್ ಆರ್ ಮೆನಿ ಗ್ರೂಪ್ಸ್ ಫೈಟಿಂಗ್ ಫಾರ್ ಈಕ್ವಾಲಿಟಿ ಅಂತೆ, ಅದಂತೆ ಇದಂತೆ ಅಂತೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ಜನ ಅರ್ಥ ಮಾಡಿಕೊಂಡು ಎಲ್ಲರೂ ಸಮಾನವಾಗಿ ಎಲ್ಲರಿಗೂ ಹಕ್ಕಿರಬೇಕು, ಎಲ್ಲರೂ ಅವರ ಎಕ್ಸ್ಪ್ರೆಷನ್ಗೆ ರೈಟ್ ಇರಬೇಕು, ಈ ಥರ ಒಂದು ನಮ್ಮ ದೇಶ ಆಗಬೇಕು, ಇಡೀ ಪ್ರಪಂಚ ಹೀಗಾಗಬೇಕು ಅಂತ. ಬಿಕಾಸ್ ನಾನು ಆ ವಿಷಯ ಮ್ಯೂಸಿಕಲ್ ನೋಡ್ತೀನಿ, ಆ ಯೂನಿವರ್ಸಲ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಎಲ್ಲಿ ಎವ್ರಿಥಿಂಗ್ ಇಸ್ ಒನ್ ಅನ್ನೋ ಥರ. ಮ್ಯೂಸಿಕ್ ಇಸ್ ಒನ್ ಅಂತ ನಾವು ಬಿಲೀವ್ ಮಾಡ್ತೀವಲ್ವ, ಎಲ್ಲಿ ಹೋದ್ರೂ ಸಂಗೀತ ಭಾಷೆ ಗೊತ್ತಿಲ್ಲದೇನು ಸಂಗೀತದ ಮೂಲಕ ನಾವು ಮಾತಾಡ್ಬೋದು ಅಂತ. ಆ ಥರ ನಿಜ ಜೀವನದಲ್ಲೂ ಆಗೋ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಇದು ಒಬ್ಬರೋ ಇಬ್ಬರು ಮಾಡೋವಂಥ ವಿಷಯ ಅಲ್ಲ, ಇದು ಕೋಟ್ಯಾಂತರ ಜನ ಸೇರಿ ಒಂದು ವೈಟ್ ವಾಶ್ ಆಗಬೇಕು ಎಲ್ಲರ ಮನಸ್ಸುಗಳಲ್ಲಿ, ಅದಾಗತ್ತೆ ಅಂತ ನನಗೆ ನಂಬಿಕೆ ಇದೆ. ದ ಗುಡ್ ಈಸ್ ಯೆಟ್ ಟು ಕಮ್ ಅಂತಾರಲ್ಲ ಆ ಥರ. ಎಸ್ ವಾರಿಜ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಡ್ರಿ, ಜೊತೆಗೆ ನಿಮ್ಮ ಸಂಗೀತದ ಪರಿಚಯವನ್ನು ಮತ್ತೊಮ್ಮೆ ನಮಗೆ ನೇರ ಪರಿಚಯ ಮಾಡಿಕೊಟ್ರಿ. ಧನ್ಯವಾದಗಳು ವಾರಿಜ್ ಅವರೇ. ಧನ್ಯವಾದ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇವತ್ತಿನ ಕಾರ್ಯಕ್ರಮನ ಮುಗಿಸೋ ಹಂತದಲ್ಲಿದ್ವಿ. ಅವ್ರು ಹೇಳಿದ ಹಾಗೆ ಎಲ್ಲವೂ ಕೂಡ ಸಮಾನತೆ ಅನ್ನೋದು ಬರಬೇಕು, ಅದಕ್ಕೆ ಸಾಧ್ಯತೆಗಳಿದೆ, ಮನಸ್ಥಿತಿ ಕೂಡ ಬಹಳ ಮುಖ್ಯವಾಗುತ್ತೆ ಅಂತ. ಮುಂದಿನ ವಾರದಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನು, ಮತ್ತಷ್ಟು ಸಾಧನೆಯನ್ನು ಮಾಡಿರೋ ಮಹಿಳೆಯರನ್ನು ತಂದು ನಿಮ್ಮನ್ನು ಪರಿಚಯ ಮಾಡಿಕೊಡ್ತೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ. ನಾವು ಸುಳ್ಳು ಹೇಳೋದಿಲ್ಲ.